ಬಂಧುಗಳೇ, ನಮ್ಮೆಲ್ಲರ ಪ್ರೀತಿಯ ಸಹೋದರ ಅಶೋಕ್ ಅಣ್ಣ ಅವರು ಈಗ ತಾನೇ ಎಲ್ಲವನ್ನು ಮಾತನಾಡಿದ್ದಾರೆ. ನಮ್ಮ ಕೃಷ್ಣಪ್ಪನವರು ಸದಾ ನಿಮ್ಮ ಜೊತೆಗೆ ಇದ್ದು ನಿಮ್ಮ ಸುಖ ದುಃಖಗಳಲ್ಲಿ ಪಾಲ್ಗೊಂಡು ನಿಮ್ಮ ಸೇವಾಭಿವೃದ್ಧಿಗೆ ನಿರಂತರವಾಗಿ ಕಂಕಣಬದ್ಧರಾಗಿ ಕೆಲಸ ಮಾಡ್ತಿರುವಂಥ ಒಬ್ಬ ಜನ ಉಪಯೋಗಿ ಶಾಸಕ. ನಾನು ಜನಪ್ರಿಯ ಶಾಸಕ ಅಂತ ಹೇಳಲಿಲ್ಲ. ಯಾಕೆ ಕೇಳಬೇಕು ನೀವು? ಯಾಕೆ ಹೇಳಿಲ್ಲ? ಯಾಕೆ ಅಂತ ಕೇಳ್ರಿ. ಯಾಕಂದರೆ ಏನು ಕೆಲಸನ ಮಾಡ್ದೇ ಜನಪ್ರಿಯ ಶಾಸಕರು ಅಂತಂದಂದು ಅವ್ರ ಮೇಲೆ ಹೋಗ್ಬಿಡ್ತಾರೆ. ನಮ್ಮ ಜನ ಉಪಯೋಗಿ ಶಾಸಕರಂದು ನಮ್ಮ ಕೃಷ್ಣಣ್ಣನ ಜನರಿಗೆ ಉಪಯೋಗ ಆಗುವಂಥ ಕೆಲಸವನ್ನು ಮಾಡುವಂಥ ಶಾಸಕ, ಜನರ ಸಮಸ್ಯೆಗಳನ್ನು ತಿಳ್ಕೊಂಡು ಬಗೆಹರಿಸುವಂಥ ಶಾಸಕ. ಸದಾ ಕ್ರಿಯಾಶೀಲವಾಗಿ ನಿಮ್ಮ ಹಿತರಕ್ಷಣೆಯನ್ನು ಮಾಡುವಂಥ ಒಬ್ಬ ಶಾಸಕ, ಅದಕ್ಕೆ ಜನ ಉಪಯೋಗಿ ಶಾಸಕ ಅಂತ ಹೇಳಿ ನಮಗೆ ಬೇಕಾಗಿದ್ದ ಪಬ್ಲಿಸಿಟಿ ತೊಗೊಂತಾರೆ. ಕೆಲವರು ಸ್ವಲ್ಪ ಮಾಡಿ ಭಾಳ ದೊಡ್ಡದು ಮಾಡಿದ್ದೀನಿ ಅಂತ ಹೇಳ್ತಾರೆ, ಇನ್ನು ಕೆಲವರು ಭಾಳ ದೊಡ್ಡದು ಮಾಡಿ ಏನು ಮಾಡಿದಂಗೆ ಇರ್ತಾರೆ. ಇದು ಮೂರನೇ ಕೆಟಗರಿ, ಎಲ್ಲವನ್ನು ಮಾಡಿ ಮಾಡಿದಂಗಿರುವಂಥ ಕೆಟಗರಿ. ಈಗ ತಾನೇ ಹೇಳಿದರು ಅವ್ರ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂತು, ಎಲ್ಲೆಲ್ಲಿಂದ ಬಂತು, ರಸ್ತೆಗೆ ಏನಾಯಿತು, ರಾಜಕಾಲುವೆ ಏನಾಯಿತು, ಹಳ್ಳಿಗಳಲ್ಲಿ ಏನಾಯಿತು, ಎಲ್ಲ ಎಲ್ಲ ಹೇಳಿದರು. ಅದು ಹೆಂಗೆ ನನ್ನ ಕಡೆಯಿಂದ ದುಡ್ಡು ತೊಗೊಂಡು ಹೋಗ್ತಾನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲದಂಗೆ ನನ್ನ ಕಡೆ ಸೈನ್ ಮಾಡಿಸ್ಕೊಂಡು ತೊಗೊಂಡು ಹೋಗ್ಬಿಟ್ಟಿರ್ತಾನೆ, ಏನೇನೋ ಮಾತಾಡಿ ಯಾಮರ್ಸ್ಬಿಡ್ತಾನೆ. ನನಗೆ ಕೃಷ್ಣಣ್ಣ ಅಂದರೆ ಭಾಳ ಪ್ರೀತಿ. ನಾನು ಯಾವುದಾದ್ರೂ ಒಂದು ಕೆಲಸ ಇದಾಗಲ್ಲ ನಡೆಯಯ್ಯ ಅಂತಂದರೆ ಹೋಗೋದಲ್ಲ, ಅಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಎಲ್ಲರನ್ನೂ ಮಾತಾಡಿಸಿದ ಮೇಲೆ ಮತ್ತೇನಪ್ಪ ಅಂತಂದರೆ ಮತ್ತೆ ಚೀಟಿ ಇಡ್ತಾನೆ, ಇದೊಂದು ಸೈನ್ ಮಾಡೋಣ, ಅವನ ಮುಖ ನೋಡಿ ಸೈನ್ ಮಾಡಿಬಿಡ್ತೀನಿ. ಪ್ರೀತಿ ವಿಶ್ವಾಸದಿಂದ ಯಾವ ರೀತಿ ನಿಮಗೋಸ್ಕರ, ಈ ಕ್ಷೇತ್ರದ ಜನರಿಗೋಸ್ಕರ ಯಾವ ರೀತಿ ಕೆಲಸವನ್ನು ಮಾಡಿಸ್ಕೊಂಡು ಹೋಗ್ಬೇಕನ್ನುವಂಥ ಮಾದರಿ ಶಾಸಕರು ಯಾರಾದರೂ ಇದ್ದರೆ ಅದು ಕೃಷ್ಣಪ್ಪನವರು ಅಂತ ಹೇಳೋಕ್ಕಿದ್ದಾರೆ. ಅವರವ್ರ ಕುಟುಂಬಕ್ಕೆ ಒಂದು ದೊಡ್ಡ ಇತಿಹಾಸ ಇದೆ. ಅವರ ಅಣ್ಣವರು ಈ ಭಾಗದ ಶಾಸಕರು, ಸಂಸತ್ ಸದಸ್ಯರಾಗಿ ಕೆಲಸ ಮಾಡಿದ್ದರು. ಇವರು ಕೂಡ ಸುಮಾರು 25-30 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ. ಈ ಭಾಗದ ಅತ್ಯಂತ ಪರಿಣಾಮಕಾರಿಯಾಗಿ ಎಲ್ಲರ ಮನಸ್ಸಿನಲ್ಲಿ ಸ್ಥಾನವನ್ನು ಗಳಿಸಿದ್ದಾರೆ. ಅಷ್ಟೇ ಅಲ್ಲ, ಇಡೀ ರಾಜ್ಯದಲ್ಲಿ ಕೃಷ್ಣಪ್ಪನವ್ರ ಹೆಸರಿದೆ. ಅದಕ್ಕಾಗಿ ನಾವು ಒಕ್ಕಲಿಗರ ಅಭಿವೃದ್ಧಿ ನಿಗಮಕ್ಕೆ ಸನ್ಮಾನ್ಯ ಕೃಷ್ಣಪ್ಪನವ್ರನ್ನೇ ಅಧ್ಯಕ್ಷನ ಮಾಡಿದ್ದೆ. ಇವರಿಂದ ಆ ಬಡ ಸಮುದಾಯದ ಮಕ್ಕಳಿಗೆ ವಿದ್ಯಾ ಸಿಗಲಿ, ರೈತರಿಗೆ ಅನುಕೂಲ ಆಗಲಿ, ಸಮುದಾಯಕ್ಕೆ ಅನುಕೂಲ ಆಗಲಿ ಅಂತ ಇವ್ರನ್ನ ಅಧ್ಯಕ್ಷನಾಗಿ ನಾನು ಮಾಡಿದ್ದೇನೆ. ಸನ್ಮಾನ್ಯ ಅಶೋಕ್ ಅವರು ಮತ್ತು ಕೃಷ್ಣಪ್ಪನವರು ಒಂದ ನಾಣ್ಯದ ಎರಡು ಮುಖ. ಸುಮ್ಮನೆ ನನ್ನ ಹತ್ರ ಜಗಳ ಕಾರ್ದಂಗೆ ಮಾಡಿ ಇಬ್ಬರು ಲಾಭ ತೊಗೊಂಡು ಹೋಗ್ತಾರೆ. ಸಂಪೂರ್ಣವಾಗಿ ಅಶೋಕ್ ಅವರ ಬೆಂಬಲ ಕೃಷ್ಣಪ್ಪನವ್ರಿಗಿದೆ, ಕೃಷ್ಣಪ್ಪನವರ ಸಹಾಯ ಅಶೋಕ್ ಅವ್ರಿಗಿದೆ. ಅವರಿಬ್ಬರೂ ಸೇರಿ ನಿಮ್ಮ ಅಭಿವೃದ್ಧಿಯನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ. ಇವತ್ತು ಊರು ಹಬ್ಬ ಆಚರಣೆ ಮಾಡ್ತಾಯಿದ್ದೀರ ಅಲ್ವಾ? ಬೆಂಗಳೂರಿನ ಗೊತ್ತಾಗೋದಲ್ಲ, ಊರ ಹಬ್ಬನೋ ಯಾವ ಹಬ್ಬನೋ, ಊರಬ್ಬನ ಇದು ಕೈ ಹತ್ರ ನೋಡೋಣ, ಯಾರು ಊರಬ್ಬ ಅಂತ ಗೊತ್ತಿರೋರು? ಅಥವಾ ಆರ್ಕೆಸ್ಟ್ರಾ ಕೇಳಕ್ಕೆ ಬಂದಿದ್ದೀರಾ? ಹಾ, ಏ ಆ ಕಡೆ ಹಿಂದಿದ್ದವರೆಲ್ಲ ಕೈ ಎತ್ತಲಿಲ್ಲ, ಅವ್ರು ಆರ್ಕೆಸ್ಟ್ರಾ ನೋಡಕ್ಕೆ ಬಂದವರು. ಇದು ಈ ಒಂದು ದಕ್ಷಿಣ ಕ್ಷೇತ್ರ, ಈಗ ಮೊದಲು ಉತ್ತರಳ್ಳಿ ಕ್ಷೇತ್ರ ಅಲ್ವಾ? ಇದು ಹಳ್ಳಿಯ ಸೊಗಡೂ ಇದೆ, ಶಹರದ ವೈಭವನೂ ಇದೆ, ಎರಡು ಇರುವಂಥ ಕ್ಷೇತ್ರ. ಮತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಆದಾಯ ಕೊಡುವಂಥ ಕ್ಷೇತ್ರದಲ್ಲಿ ದಕ್ಷಿಣವೂ ಕೂಡ ಒಂದು ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ನಂಬರ್ ಒನ್ ಅಂದ್ರೆ ನಮ್ಮ ಪಕ್ಕದಲ್ಲಿ ನಮ್ಮ ಅರವಿಂದರ್ ಸಿಟ್ಟು ಬರ್ತದೆ, ಅದಕ್ಕೆ ನಾ ಹೇಳಕ್ ಹೋಗುದಿಲ್ಲ. ಹೆಚ್ಚಿನ ಆದಾಯನೂ ಬರ್ತದೆ, ಹೆಚ್ಚಿನ ಅಭಿವೃದ್ಧಿನೂ ಆಗ್ತಾ ಇದೆ, ಮತ್ತು ಬೆಂಗಳೂರು ದಕ್ಷಿಣ ಕಡೆ ಅತಿ ಹೆಚ್ಚು ಬೆಂಗಳೂರು ಬೆಳೀತಾನೂ ಇದೆ. ಭಾಳ ಜನ ವಾಸ್ತು ನೋಡಿದಾಗ ಅಶೋಕಣ ಉತ್ತರ ಬಾಗ್ಲ ಇರಬೇಕು, ಉತ್ತರ ಇರಬೇಕು, ಉತ್ತರ ಇರಬೇಕು ಅಂತಾರೆ. ಇಲ್ಲಿ ಬೆಂಗಳೂರು ನೋಡಿದ್ರೆ ದಕ್ಷಿಣಕ್ಕೆ ಬೆಳೀತದೆ, ಏನು ನಿಮ್ಮ ಹಕ್ಕಿಕತ್ತೇನು, ಇದರ ಗುಟ್ಟೇನು? ಕಾವೇರಿ ನೀರು ಅಲ್ಲಿಂದ ಬರ್ತದ, ಇಲ್ಲೇ ಇದೆಯಾ? ಏಯ್, ನನಗೆ ಅಮರ್ಸ್ತೀಯ ನೀನು. ಕಾವೇರಿ ನೂರು 180 ಕಿಲೋಮೀಟರ್ದ ಬರ್ತಾ ಇದೆ, ಏನು ಇಲ್ಲಿಂದ ಇಲ್ಲೇ ಹುಡ್ತದೆ ಅದು. ಈಗ ಕಾವೇರಿ 5th stage ತಂದಿದ್ದೇವೆ, ನೀರು ಕೊಡ್ತಾ ಇದ್ದೇವೆ, ಅದರಲ್ಲಿ ಹೆಚ್ಚುವರಿ ನೀರನ್ನು ತರೋದಕ್ಕೂ ಕೂಡ ಯೋಜನೆಯನ್ನು ಮಾಡಿದ್ದೇನೆ ಬಂಧುಗಳೇ. ಬೆಂಗಳೂರಿಗೆ 6,000 ಕೋಟಿ ರೂಪಾಯಿ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ, 2,000 ರಾಜ್ ಕಾಲುವೆಗೆ ಕೊಟ್ಟಿದ್ದೇನೆ, 243 ನಮ್ಮ ಕ್ಲಿನಿಕನ್ನು ಮಾಡಿದ್ದೇವೆ. ನಿಮ್ಮ ಕ್ಷೇತ್ರದಾಗ ಮಾಡಿದ್ಯಾ? ಮಾಡಲಿಲ್ಲ ಅಂದ್ ಬಿಡಕ್ಕೆ ಹೋಗ್ಬೇಡಿ, ಇವ್ರ ಕಡೆಯಿಂದ ಮಾಡಿಸ್ಕೊಳ್ಳಿ. ಮಾಡಿದಾರ ನಮ್ಮ ಕ್ಲಿನಿಕ್ ನೋಡಿದಿರಾ? ಮಾಡಿದಾರ? ಹಾಂ, ಗುಡ್. ಆದರೆ ಅಲ್ಲಿ ಹೋಗಕ್ಕೆ ಹೋಗೋ ಪರಿಸ್ಥಿತಿ ಬರೋದು ಬೇಡ, ಆಸ್ಪತ್ರೆಗಳಿರಬೇಕು, ಅದನ್ನು ಹೋಗೋ ಪರಿಸ್ಥಿತಿ ಬೇಡ. ಮತ್ತೆ ಅಗ್ರಹಾರ ಜೈಲು ನಿನಗೆ ಬರ್ತಾನ? ಅಗ್ರಹಾರ ಜೈಲು ನಿನಗೆ ಬರುತ್ತಲ್ವಾ? ಹಾಂ ಹಾಂ, ಜೈಲಲ್ಲಿ ತಾನು ನೋಡ್ಕೊಳ್ಳೋ ಜವಾಬ್ದಾರಿ ಇವ್ರಿಗೆ ಸಿಕ್ಕಿತ್ತು. ಅಗ್ರಹಾರ ಜೈಲು ಕೂಡ ಇಲ್ಲಿದೆ, ಆದರೆ ಆ ಕಡೆ ಹೋಗಕ್ಕೆ ಹೋಗಬೇಡ, ತಿರುಗಿ ನೋಡಕ್ಕೆ ಹೋಗ್ಬೇಡ ಅದನ್ನು. ನಾನು ಹೋಮ್ ಮಿನಿಸ್ಟರ್ದಾಗ ನನ್ನ ಜೊತೆ ಬಂದಿದ್ದ ನೋಡಿ, ಎಲ್ಲ ಇದೆ ಇಲ್ಲಿ, ಅಭಿವೃದ್ಧಿನೂ ಇದೆ, ಒಳ್ಳೆ ದೇವಸ್ಥಾನಗಳಿದೆ, ಒಳ್ಳೆ ಜನ ಇದ್ದೀರಿ, ಒಳ್ಳೆ ಭಕ್ತರಿದ್ದೀರಿ, ಒಳ್ಳೆ ಊರು ಹಬ್ಬ ಇದೆ, ನೀವೇ ಅದೃಷ್ಟವಂತರು. ಕೃಷ್ಣಪ್ಪನಂತ MLAಗಳನ್ನು ಪಡೆದಿರೋದು ನೀವೆಲ್ಲರೂ ಅದೃಷ್ಟವಂತರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಪಡ್ತೀನಿ. ಇನ್ನು ಭಾಳ ಹೊತ್ತು ಮಾತಾಡಿದರೆ, ನಾನು ಬಯಕ್ಕೆ ಶುರು ಮಾಡ್ತೀನಿ. ನಾನು ಇಲ್ಲಿ ಕೃಷ್ಣಪ್ಪನವರ ಪ್ರೀತಿಯ ಕರೆ ಓಲೆ ಮೇಲೆ, ಅವರ ವಿಶ್ವಾಸದ ಮೇಲೆ ಅವ್ರ ಜೊತೆಗೆ ಊರು ಹಬ್ಬ ಆಚರಣೆ ಮಾಡಲು ಬಂದಿದ್ದೇನೆ, ನಿಮ್ಮ ಜೊತೆಗೆ ಊರು ಹಬ್ಬ ಆಚರಣೆಯನ್ನು ಮಾಡಲು ಬಂದಿದ್ದೇನೆ. ಮುಂದಿನ ವರ್ಷವೂ ಕೂಡ ನಾನು ಬರ್ತೇನೆ. ಆ ಸಂದರ್ಭದಲ್ಲಿ ಕೃಷ್ಣಪ್ಪನವ್ರನ್ನ MLA ಮಾಡಿ ಎತ್ತರದ ಸ್ಥಾನದಲ್ಲಿ ಅವ್ರನ್ನ ಕುಂದರಿಸಿ ನಾವೆಲ್ಲರೂ ಸೇರಿ ಊರು ಹಬ್ಬವನ್ನು ಮಾಡೋಣ. 23ನೇ ಇಸ್ವಿಯಲ್ಲಿ ಅವ್ರಿಗೆ ಸಂಪೂರ್ಣವಾದಂಥ ಆಶೀರ್ವಾದವನ್ನು ಅಲ್ಲಿ ಇಲ್ಲಿ ಬಿಟ್ಟು ಹೋಗಿದ್ದನ್ನು ಅಷ್ಟನ್ನು ಸೇರಿಸಿ ಸಂಪೂರ್ಣವಾದ ಆಶೀರ್ವಾದವನ್ನು ಮಾಡಿ ಈ ನಮ್ಮ ಆಂಜನೇಯ ದೇವಸ್ಥಾನ, ಹಾಂ, ಆಂಜನೇಯ ಸಂಪೂರ್ಣವಾಗಿ ನಿಮಗೂ ಆಶೀರ್ವಾದ ಮಾಡಲಿ, ಅವ್ರಿಗೂ ಮಾಡಲಿ, ಬೆಂಗಳೂರಿಗೂ ಮಾಡಲಿ. ಆಂಜನೇಯ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೇನೆ, ನಮ್ಮ ನಾಡು ಸುಭಿಕ್ಷವಾಗಿರಲಿ, ನಮ್ಮ ನಾಡು ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಲಿ, ಬೆಂಗಳೂರು ಅಭಿವೃದ್ಧಿ ಸಮೃದ್ಧಿಯನ್ನು ಹೊಂದಲಿ, ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಬದುಕೊಂಗಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತು ವಿರಾಮ ಹೇಳ್ತೇನೆ. ಬಲೋ ಭಾರತ್ ಮತಾ ಕಿ, ಬಲೋ ಭಾರತ್ ಮತಾ ಕಿ. ಸನ್ಮಾನ್ಯ ಅಶೋಕಣ್ಣನಿಗೆ, ಸನ್ಮಾನ್ಯ ಕೃಷ್ಣನಿಗೆ, ನಿಮಗೆ, ನನಗೆ, ಕಾಮನ್ ಸಿಎಂ ಅವ್ರಿಗೆ, ಕಾಮನ್ ಸಿಎಂ ಅವ್ರಿಗೆ, ಕಾಮನ್ ಸಿಎಂ ಅವ್ರಿಗೆ.